ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಎಂಟು ಪೇಜ್ ನಂಬರ್ ನೂರ ಇಪ್ಪತ್ತೆಂಟು ವರಗಳಲ್ಲಿ ಅಪೋಸ್ತಲನು ವಿಶೇಷಿಸುವುಗಳೆಂದರೆ ಫಸ್ಟ್ ಒನ್ ಅಪೋಸ್ತಲರು ಸೆಕೆಂಡ್ ಒನ್ ಪ್ರವಾದಿಗಳು ಥರ್ಡ್ ಒನ್ ತುಂಬಿರುವ ಬೋಧಕರುಗಳು ಅಪೋಸ್ತಲರ ವರಗಳು ನಮ್ಮ ಬಳಿ ಇನ್ನೂ ಅವೆ ಅವುಗಳಲ್ಲಿ ನೂತನ ಒಡಂಬಡಿಕೆಯಲ್ಲಿ ತುಂಬಿರುವ ಬೋಧನೆಗಳು ಸಂಪೂರ್ಣವಾದವುಗಳು ಆಗಿದ್ದು ಅವುಗಳಿಗೆ ಇನ್ನು ಏನನ್ನೂ ಸೇರಿಸುವ ಅಗತ್ಯವಿಲ್ಲ ಆದುದರಿಂದ ಹನ್ನೆರಡು ಮಂದಿ ಅಪೋಸ್ತಲರುಗಳಿಗೆ ಯಾವ ಉತ್ತರಾಧಿಕಾರಿಗಳೂ ಇಲ್ಲ ಮತ್ತು ಅವರುಗಳು ಅಗತ್ಯವೂ ಇಲ್ಲ ದೇವರ ಕುರಿಮರಿಯ ಹನ್ನೆರಡು ಅಪೋಸ್ಟಲರ್ಗಳು ಹನ್ನೆರಡು ನಕ್ಷಗಳಂತಿದ್ದು ಸಭೆಯ ಮುಕುಟಗಳಂತಿದ್ದಾರೆ ಮತ್ತು ಅವರುಗಳು ನೂತನ ಯುರೋಸೆಲೆಮ್ ಎನಿಸಿಕೊಳ್ಳುವ ಮಹಿಮೆ ಹೊಂದಿದ ಸಭೆಯ ಹನ್ನೆರಡು ಅಸ್ಥಿವಾರಗಳಾಗಿದ್ದಾರೆ ಯೋಹನ ಆರನೇ ಅಧ್ಯಾಯ ಎಪ್ಪತ್ತನೇ ವಚನ ಮತ್ತು ಪ್ರಕಟಣೆ ಹನ್ನೆರಡನೇ ಅಧ್ಯಾಯ ಒಂದನೇ ವಚನ ಸಭೆಯಲ್ಲಿ ಪ್ರವಾದಿಗಳ ಅಥವಾ ವ್ಯಾಖ್ಯಾನಕಾರರ ಮತ್ತು ಬೋಧಕರುಗಳ ದೇವರ ಸೇವಕರುಗಳ ಮತ್ತು ವಿವಿಧ ವಾಣಿಯನ್ನಾಡುವವರ ಸಭೆಯವರ ವರಗಳು ಇನ್ನೂ ಅವೆ ಆದರೆ ಇವುಗಳನ್ನು ಇನ್ನು ಮುಂದೆ ಆತ್ಮವು ತಕ್ಷಣದಲ್ಲಿ ತಮ್ಮ ಚಮತ್ಕಾರವಾಗಿ ಯಾವುದೇ ಶಿಕ್ಷಣ ಮತ್ತು ತಲಾಂತುಗಳಿಲ್ಲದೆ ಕೇವಲ ಅಪೋಸ್ತಲನಿಗೆ ಕೈಯನ್ನಿಡುವುದರಿಂದ ಒದಗಿಸುವುದಿಲ್ಲ ಇಂತಹ ಚಮತ್ಕಾರಗಳು ಇನ್ನು ಮುಂದೆ ಅಗತ್ಯವಿಲ್ಲ ಮತ್ತು ಇನ್ನು ಮುಂದೆ ಅವುಗಳನ್ನು ಖಚಿತವಾಗಿಯೂ ಮೊದಲಿನ ಮಟ್ಟದಲ್ಲಿ ಪ್ರಯೋಗಿಸುವುದಿಲ್ಲ ಇದರ ಬದಲಾಗಿ ಕರ್ತನು ಯಾರನ್ನಾದರೂ ಸ್ವಾಭಾವಿಕ ಅರ್ಹತೆ ಮತ್ತು ಶಿಕ್ಷಣದ ಮೇರೆಗೆ ಆತನ ಸೇವೆಗೆ ಸಜ್ಜುಗೊಳಿಸುವನು ಪರಂತು ನಮ್ಮ ಎಲ್ಲಾ ಅರ್ಹತೆಗಳನ್ನು ಒಟ್ಟುಗೂಡಿಸಿದರೂ ಅದಕ್ಕಿಂತ ನಮ್ಮ ಹೃದಯದ ಸ್ಥಿತಿಯು ಕರ್ತನ ಸೃಷ್ಟಿಯಲ್ಲಿ ಎಷ್ಟೋ ಮುಖ್ಯವಾದದ್ದು ಆತನು ತನ್ನ ಆರಿಸಿಕೊಂಡವರನ್ನು ಸಂಪೂರ್ಣವಾದ ಆತ್ಮದ ಕಾರಣ ತನ್ನ ವಿಶೇಷ ಸೇವಕಗಳನ್ನಾಗಿಯೂ ರಾಯಭಾರಿಗಳನ್ನಾಗಿಯೂ ಪೂರ್ಣವಾಗಿ ಉಪಯೋಗಿಸಲು ಶಕ್ತನಾಗಿದ್ದಾನೆ ಆತನು ಅವರಿಗೆ ತಾನು ಬಯಸಿದಂತೆ ಯಾವುದೇ ರೀತಿಯ ಸಹಾಯವನ್ನು ಅನುಗ್ರಹಿಸುತ್ತಾನೆ ಉದಾಹರಣೆಗೆ ಆತನ ವಿಶೇಷ ಸೇವಕನಾದ ಮೋಶೆಯು ನಿಧಾನ ಮಾತಾಳಿಯಾದದ್ದರಿಂದ ಆತನ ಪರವಾಗಿ ಮಾತಾಡಲು ಆ ರೋನನನ್ನು ಒದಗಿಸಿದನು ಈಗ ಕಾರ್ಯನಿರ್ವಹಣೆ ಅಥವಾ ಪದ್ಧತಿಯಲ್ಲಿ ಬದಲಾವಣೆಗಳು ಇರಬಹುದಾದರೂ ಅದೇ ಕರ್ತನು ಪವಿತ್ರಾತ್ಮನೆಂಬ ತನ್ನ ನಿಯೋಗಿಯ ಮೂಲಕ ಎಲ್ಲಾ ವ್ಯವಹಾರಗಳನ್ನು ನಿರ್ವಹಿಸಿದ್ದಾನೆ ನಿಮ್ಮನ್ನು ಹೆಚ್ಚಾಗಿ ಪ್ರಕಟಿಸಿಕೊಳ್ಳುತ್ತದೆ ಬಾಹ್ಯ ರೀತಿಯಲ್ಲಿ ಹೆಚ್ಚಾಗಿ ಗ್ರಹಿಸಿಕೊಳ್ಳಲಾಗುವಂತೆ ಆದರೆ ನಿಜವಾಗಿಯೂ ಯಾವುದಕ್ಕೂ ಕಡಿಮೆ ಇಲ್ಲದಂತೆ ಜಾಗರೂಕತೆಯಲ್ಲಿ ಕಡಿಮೆ ಮಾಡದೆ ತನ್ನ ಸಭೆಯ ಎಲ್ಲಾ ವ್ಯವಹಾರಗಳನ್ನು ವಿವರವಾಗಿ ನಿರ್ದೇಶಿಸಿದ್ದಾನೆ ಆತನ ಆತ್ಮನಿಂದ ನಡೆಸಲ್ಪಡುವ ಮತ್ತು ಆತನ ವ್ಯಾಕ್ ವಾಕ್ಯದಿಂದ ಬೋಧಿಸಲ್ಪಟ್ಟಿರುವ ಎಲ್ಲಾ ಕರ್ತನ ಜನರು ತಮ್ಮನ್ನು ಬೋಧಕರುಗಳು ಸುವಾರ್ಥಿಕರು ಎಂದು ಯಾರು ತೋರ್ಪಡಿಸಿಕೊಳ್ಳುತ್ತಾ ಪ್ರಸ್ತುತಿಪಡಿಸಿಕೊಳ್ಳುತ್ತಾರೋ ಅವರನ್ನು ವಿಮೋಚನಾಪೂರ್ವಕವಾಗಿ ನಿರ್ಣಯಿಸಬೇಕು ತಮ್ಮನ್ನು ಬೋಧಕರುಗಳು ಸುವಾರ್ತಿಕರು ಎಂದು ಹೇಳಿಕೊಂಡವರೆಲ್ಲರನ್ನು ಕರ್ತನ ಜನರು ಸ್ವೀಕರಿಸಕೂಡದು ಪವಿತ್ರಾತ್ಮನ ವರಗಳಿಂದ ಯಾರನ್ನು ಕರ್ತನು ಗುರುತಿಸಿದ್ದಾನೋ ಅಂಥವರು ಯಾರೆಂದು ಗ್ರಹಿಸಿಕೊಂಡು ಅವರನ್ನು ಮಾತ್ರವೇ ಸ್ವೀಕರಿಸಬೇಕು ಪರೀಕ್ಷೆ ಎಂದರೆ ದೇವರ ವಾಕ್ಯದ ಬಗ್ಗೆ ಅವರ ನಿಷ್ಠೆ ಅವರು ತಮ್ಮ ಬಗ್ಗೆಯೇ ಬೋಧನೆ ಮಾಡದೆ ಯೇಸುಕ್ರಿಸ್ತನ ಬಗ್ಗೆ ಮತ್ತು ಆತನ ಶಿಲುಬೆಯ ಮರಣದ ಬಗ್ಗೆ ದೇವರ ಶಕ್ತಿ ಮತ್ತು ಆತನ ಜ್ಞಾನದ ಬಗ್ಗೆ ಎಲ್ಲಾ ನಂಬಿಕಸ್ಥರಿಗೆ ಬೋಧನೆ ಮಾಡುವುದರ ಬಗ್ಗೆ ನಮಗಾಗಿ ಶಿಲುಬೆಯಲ್ಲಿ ಪ್ರಾಣದಾನ ಮಾಡಿದ ಯೇಸುಕ್ರಿಸ್ತನನ್ನು ದೇವರ ಶಕ್ತಿಯನ್ನು ಮತ್ತು ಆತನ ವಿವೇಕವನ್ನು ಆತನನ್ನು ನಂಬುವ ಎಲ್ಲರಿಗೂ ಬೋಧಿಸುತ್ತಾರೆಂಬುದು ಯಾವನಾದರೂ ನಮ್ಮ ಬಳಿಗೆ ಬೇರೆ ಯಾವುದಾದರೂ ಸುವಾರ್ಥೆಯೊಡನೆ ಬರುವುದಾದರೆ ಅಂಥವನನ್ನು ಸತ್ಯದ ಬೋಧಕನನ್ನಾಗಿ ಅಂಗೀಕರಿಸಬಾರದು ಆದರೆ ಆತನನ್ನು ಸುಳ್ಳು ಸೇವಕನನ್ನಾಗಿ ಪರಿಗಣಿಸಬೇಕೆಂಬ ಸೂಚನೆ ಇದೆ ಆತನು ತಿಳುವಳಿಕೆ ಇಲ್ಲದೆ ಅಥವಾ ತಿಳುವಳಿಕೆಯಿಂದಲೇ ಹೀಗೆ ಮಾಡಿರಬಹುದು ಈ ರೀತಿಯಲ್ಲಿ ದೇವರ ಆತ್ಮ ಅಥವಾ ಪ್ರಭಾವವು ಪವಿತ್ರಾತ್ಮನು ಅಥವಾ ಸತ್ಯದ ಪ್ರಭಾವವು ದೇವರ ಜನರಿಗೆ ದೈವಿಕ ಜ್ಞಾನದ ಬಗ್ಗೆ ಶಿಕ್ಷಣ ನೀಡುತ್ತದೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಮಾರ್ಗದರ್ಶನ ನೀಡುತ್ತದೆ ಈ ರೀತಿಯಲ್ಲಿ ಅದು ಈಗ ಸಭೆಗೆ ಪಾಪ ಪ್ರಾಯಚಿತ್ತ ಸಂಧಾನದ ವಾಹಿನಿಯಾಗಿದೆ ಸ್ವಲ್ಪ ಮಟ್ಟಿಗೆ ಅದೇ ರೀತಿಯಲ್ಲಿ ಬರಲಿರುವ ಕಾಲದಲ್ಲಿ ಈ ಲೋಕಕ್ಕೂ ಪ್ರಾಯಚಿತ ಸಂಧಾನದ ವಾಹಿನಿಯಾಗಿದೆ ಆಗ ಆತ್ಮನು ಮೊದಲು ಗಿತ್ತಿಯೋ ಬಾ ಅನ್ನುತ್ತಾರೆ ಕೇಳುವವನು ಬಾ ಅನ್ನಲ್ಲಿ ಬಾಯಾರಿದವನು ಬರಲಿ ಇಷ್ಟವುಳ್ಳವನು ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ ಪ್ರಕಟಣೆ ಅಧ್ಯಾಯ ಹದಿನೇಳನೇ ವಚನ ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ